ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಕೆಎಸ್ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ. ಆ ಒಂದು ಶುಭ ಸುದ್ದಿ ಏನಪ್ಪ ಅಂತಂದರೆ, ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಇಲ್ಲಿ ಒಂದು ನಮಗೆ ಲಭ್ಯವಾಗಿದೆ. ಅದೇನಪ್ಪ ಅಂದರೆ, ಗೆಜೆಟೆಡ್ ಪ್ರೊಬೇಷನರ್ಸ್ ನೋಡಿ, ಈ ಒಂದು ಗೆಜೆಟೆಡ್ ಪ್ರೊಬೇಷನರ್ಸ್ ಅಂದರೆ ಈ ಒಂದು ಕೆಎಸ್ ಹುದ್ದೆಗಳನ್ನು ಪ್ರತಿ ವರ್ಷ ನೇಮಕಾತಿ ಮಾಡುವ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದೇನಪ್ಪ ಅಂದರೆ, ಇಲ್ಲಿ ನೋಡೋಣ ಡಿಟೇಲಾಗಿ. ಈ ಒಂದು KPSC ಸೆಕ್ರೆಟರಿ ಅವರಿಂದ ಈ ಒಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಓಕೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರಿಗೆ ಈ ಒಂದು ವಿಷಯವಾಗಿ ಈ ಒಂದು ಪತ್ರವನ್ನು ಬರೆಯಲಾಗಿದೆ. ಇಲ್ಲಿ ನೋಡಿ ಏನಪ್ಪ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆಯೋಗವು ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳನ್ನು ಈ ಒಂದು ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ಒಂದು ಅನ್ವಯ ನಡೆಸುತ್ತಿದ್ದು, ಉಲ್ಲೇಖಿತ ಅಧಿಸೂಚನೆಯಲ್ಲಿ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿರುತ್ತಾರೆ. ತಿದ್ದುಪಡಿ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ರಲ್ಲಿ, ಬೈ ರಿಲೀಸಿಂಗ್ ದ ಪೋಸ್ಟ್ ಬೈ ದ ಗೌರ್ಮೆಂಟ್ ಬಿಫೋರ್ ದ ಎಂಡ್ ಆಫ್ ದಿ ಈಚ್ ಕ್ಯಾಲೆಂಡರ್ ಇಯರ್ ಆ್ಯಂಡ್ ಶಾಲ್ ಕಂಪ್ಲೀಟ್ ದ ಎಂಟೈರ್ ಪ್ರೊಸೆಸ್ ಪ್ರಿಫರ್ವಲ್ ವಿದಿನ್ 1 ಇಯರ್ ಫ್ರಮ್ ದ ಡೇಟ್ ಆಫ್ ದಿ ನೋಟಿಫಿಕೇಶನ್. ಅಂದರೆ ಈ ಒಂದು ನೋಟಿಫಿಕೇಶನ್ ಇವತ್ತು ಹೊರಡಿಸಿದ್ರೆ ಆ ಒಂದು ಹೊರಡಿಸಿದ ದಿನಾಂಕದ 1 ಇಯರ್ ಒಳಗೆ, ಅಂದರೆ ನೋಟಿಫಿಕೇಶನ್ ಒಂದು ರಿಲೀಸ್ ಮಾಡಿದ 1 ಇಯರ್ ಒಳಗೆ ಅದರ ಒಂದು ಟೋಟಲ್ ಪ್ರೊಸೆಸನ್ನು, ಏನು ಒಂದು ಎಕ್ಸಾಮ್ದಿಂದ ಇಂಟರ್ವ್ಯೂವರೆಗೂ ರಿಸಲ್ಟ್ ತನಕ ಅದು 1 ಇಯರ್ ಒಳಗೆ ಕಂಪ್ಲೀಟ್ ಆಗಬೇಕು ಅಂತ ಈ ಒಂದು ತಿದ್ದುಪಡಿ ಆಗಿರ್ತದೆ. ಓಕೆ, ಮತ್ತು ಮೇಲ್ಕಂಡ ನಿಯಮಾನುಸಾರ ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಯನ್ನು ಪ್ರತಿ ವರ್ಷ ನಿಯಮಿತವಾಗಿ ಜರುಗಿಸದೆ ಇರಲು ಆಯ್ಕೆ ಪ್ರಾಧಿಕಾರವಾದ ಆಯೋಗಕ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರವಾದ ಸರ್ಕಾರಕ್ಕೆ ಒಂದು ತನ್ನದೇ ಆದ ತೊಡಕುಗಳು ಕಾರಣವಾಗಿವೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಈ ಒಂದು ಅವು ಕಾರಣಗಳು ಏನೇನಿದಾವೆ ಅಂತ ಇಲ್ಲಿ ಒಂದು 3 ಅಂಶಗಳನ್ನು ಕೊಟ್ಟಿದ್ದಾರೆ. ಓಕೆ, ಅಂದರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಮತ್ತು ಅಧಿಕ ಕಾರ್ಯದ ಒತ್ತಡ ಉಂಟಾಗಿ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗ್ತಿದ್ವು ಅಂತ ಅದನ್ನು ಕೂಡ ಹೇಳಲಾಗಿದೆ. ನೆಕ್ಸ್ಟ್, ಈ ಒಂದು ಆಯೋಗದಲ್ಲಿ ಸಿಬ್ಬಂದಿಗಳ ಒಂದು ಕೊರತೆ ಇತ್ತು. ಸೊ ಮತ್ತು ಆ ಒಂದು ಈ ಪ್ರೊಬೇಷನರ್ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಿರುವ ಸರ್ಕಾರದ ವಿವಿಧ ಇಲಾಖೆಗಳ ಮಾಹಿತಿಯು ಒಳಗೊಂಡಿದ್ದು, ಈ ಒಂದು ಸದರಿ ಇಲಾಖೆಗಳು ತಮ್ಮಲ್ಲಿ ಸೃಜಿಸಲಾದ ಖಾಲಿ ಹುದ್ದೆಗಳ ಒಂದು ಮಾಹಿತಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ನೀಡುತ್ತಿದ್ದು. ಸೊ ಇದನ್ನು ಒಂದು ನೇಮಕಾತಿಯ ಒಂದು ಪ್ರಕ್ರಿಯೆಯನ್ನು ಮುಂದಿನ ಕ್ರಮಕ್ಕಾಗಿ ವರ್ಗಾಯಿಸುವ ಪದ್ಧತಿಯು ಜಾರಿಯಲ್ಲಿರ್ತದೆ. ಸೊ ಮತ್ತು ಇದು ಇಂಪಾರ್ಟೆಂಟಾಗಿ ಏನು ಹೇಳಿದಾರಪ್ಪ ಅಂತಂದ್ರೆ, ಈ ಮೇಲ್ಕಂಡ ಕಾರಣಗಳಿಂದಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಆಯೋಗದಲ್ಲಿ ಪರೀಕ್ಷಾ ನಿಯಂತ್ರಕರ ಹುದ್ದೆಯ ಸಮವರ್ತಿಯಾಗಿ ಪ್ರಸ್ತುತ ಜಂಟಿ ಪರೀಕ್ಷಾ ನಿಯಂತ್ರಕರು ಹುದ್ದೆಯನ್ನು ಹೊಸದಾಗಿ ಸೃಜಿಸಲಾಗಿರುತ್ತದೆ. ಇದರಿಂದ ಪರೀಕ್ಷಾ ನಿಯಂತ್ರಕರ ಮೇಲಿನ ಕಾರ್ಯಭಾರವು ಕಡಿಮೆಯಾಗಿ ಕರ್ತವ್ಯಗಳು ಹಂಚಿಕೆಯಾಗಿರುತ್ತವೆ. ಆದ್ದರಿಂದ ಪ್ರಸ್ತುತ ಆಯೋಗವು ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿಯನ್ನು ನಿಯಮಾನುಸಾರ ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಲು ಸಕಲ ರೀತಿಯಲ್ಲಿ ಸಜ್ಜಾಗಿರುತ್ತದೆ. ಮತ್ತು ಅಡಿಷ್ನಲ್ಲಾಗಿ ಈ ಒಂದು ಇಷ್ಟು 3 ಹೆಚ್ಚುವರಿ ಗೋಪ್ಯ ಶಾಖೆಗಳು ಸೃಜಿಸಿ ಮತ್ತು 27 ಹುದ್ದೆಗಳ ಒಂದು ಹುದ್ದೆಗಳನ್ನು ಒಂದು ಭರ್ತಿ ಮಾಡಿಕೊಳ್ಳಲು ಆದೇಶ ಕೂಡ ಕೊಟ್ಟು ಸಹಮತಿ ನೀಡಿರ್ತದೆ. ಸೊ ಈ ಒಂದು ಪ್ರತಿಯೊಂದು ಇಲಾಖೆಗಳು ವಾರ್ಷಿಕವಾರು ಮುಂದಿನ 5 ವರ್ಷಗಳ ಅವಧಿಯಲ್ಲಿ ನಿವೃತ್ತಿ ಹೊಂದುವ
ಅಧಿಕಾರಿಗಳಿಂದ ಹಾಗೂ ಮುಂಬಡ್ತಿಯಿಂದಾಗಿ ಸೃಜಿಸಲ್ಪಡುವ ಖಾಲಿ ಹುದ್ದೆಗಳ ವಿವರಣೆ ಈ ಒಂದು ವಿವರಣೆಗಳು ಒಳಗೊಂಡ ಮಾಹಿತಿಯನ್ನು ಕೆಳಕಂಡಂತೆ ವಿವರಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಮೂಲಕ ಆಯೋಗಕ್ಕೆ ನೀಡಿದ್ದಲ್ಲಿ ಆಯೋಗವು ಇಲಾಖೆಗಳ ಒಂದು ನೀಡುವ ಖಾಲಿ ಹುದ್ದೆಗಳ ಮಾಹಿತಿಯಂತೆ ಈ ಒಂದು ಪ್ರತಿ ವರ್ಷವೂ ಇರುವಷ್ಟರ ಬಿಂದುವಿಗೆ ಅನುಗುಣವಾಗಿ ಈ ಸದರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ನಿಯಮಾನುಸಾರ ನಿಗದಿತ ಕಾಲಮಿತಿಯೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುವುದು. ತಿಳಿತಾ, ಇದೊಂದು ಈ ಒಂದು ಕೆ ಪಿ ಎಸ್ ಸಿಯ ಒಂದು ಒಳ್ಳೆಯ ಒಂದು ಶುಭ ಸುದ್ದಿನೇ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಏನು ಡಿಸಿಷನ್ ತೊಗೊಂಡಿದಾರಲ್ಲ, ಸೊ ಈಗ ಲಾಸ್ಟಾಗಿ 2017 ಆಗಿತ್ತು ಕೇಸು. ಓಕೆ, ಅದಾದಮೇಲೆ ನಮಗೆ ಈ ಒಂದು ಕೇಸ್ ನೋಟಿಫಿಕೇಶನ್ ನೋಡಲಿಕ್ಕೆ ಸಿಗಲಿಲ್ಲ. ಓಕೆ, ಸೊ ಇಲ್ಲಿ ಈ ಒಂದು ನಮ್ಮ ಕೆ ಪಿ ಸಿ ಸೆಕ್ರೆಟರಿ ಅವರು ಒಂದು ಒಳ್ಳೆಯ ಒಂದು ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಸೊ ಎಲ್ಲ ಒಂದು ಕೆ ಪಿ ಸಿ ಆಕಾಂಕ್ಷಿಗಳಿಗೆ, ಕೆ ಎಸ್ ಹುದ್ದೆಗಳ ಒಂದು ಆಕಾಂಕ್ಷಿಗಳಿಗೆ ಈ ಒಂದು ತಮಗೆ ಈ ಒಂದು ಸುದ್ದಿಯು ಒಳ್ಳೆಯದಾಗಲಿ, ಮತ್ತು ಈ ಒಂದು ಡಿಸಿಷನ್ ಏನು ತೊಗೊಂಡಿದ್ದಾರಲ್ಲ, ಶೀಘ್ರದಲ್ಲಿಯೇ ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆ ಬೇಗನೆ ಪ್ರಕಟಗೊಳ್ಳಲಿ ಅಂತ ಒಂದು ಆಶಾಭಾವನೆಯಿಂದ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಒಂದು ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.